ನೋಡಿ, ಸೆಂಟ್ರಲ್ ರವಿ ಬಂಧನದ ಬಗ್ಗೆ ಎಲ್ಲ ರೀತಿಯಿಂದಲೂ ಕೂಡ ಅನೇಕ ಟೀಮ್ಗಳನ್ನು ಮಾಡಿ ಮೈಸೂರು ಪೊಲೀಸ್ ಕಡೆಯಿಂದ ಇದು ಸರ್ಚ್ ಮಾಡ್ತಾ ಇದ್ದಾರೆ. ಆತನ ಮನೆ ಉಳ್ಕೊಂಡಂಥ ಒಂದು ಲಾಡ್ಜು ಇವೆಲ್ಲವೂ ಕೂಡ ಸರ್ಚ್ ಆಗ್ತಾ ಇದ್ದಾವೆ. ಮತ್ತು ಅವನಿಗೂ ಕೂಡ ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲೆಲ್ಲವೂ ಕೂಡ ಪೊಲೀಸರು ಅದನ್ನ ಹಿಂಬಾಲಿಸ್ತಾ ಇದ್ದಾರೆ. ಆತ ಏನಂದರೆ ಈಗ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನೆ, ಬೇರೆ ಬೇರೆ ರೀತಿಯಿಂದ ಇದು ಮಾಡ್ಕೊಂಡಿದ್ದಾನೆ. ಹಾಗಾಗಿ ಅವನ ಪತ್ತೆ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ಬಲೆ ಬೀಸಿದ್ದಾರೆ. ಎಲ್ಲಿದ್ದರೂ ಕೂಡ ಎಳ್ಕೊ ಬರ್ತಾರೆ ಪೊಲೀಸರು, ಅವನ ಮೇಲೆ ಕಾನೂನು ಕ್ರಮ ಆಗುತ್ತೆ. ಸರ್, ಕಾಂಗ್ರೆಸ್ನವ್ರು ಏನು ಹೇಳಲಿಕ್ಕೂ ಸ್ವತಂತ್ರದವರು, ಏನು ಬೇಕಾದರೂ ಹೇಳ್ತಾರೆ ಅವರು. ಯಾವ ಆಧಾರ ಏನು ಇಲ್ಲದೇ ಇರೋ ಅವ್ರ ನಾಲ್ಗೆನಲ್ಲಿ ಅಲಿಗೇಷನ್ಗಳು ಆಗ್ತಾನೆ ಇರ್ತದೆ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮಗೆ ಸೆಂಟ್ರೋ ರವಿ ಸಿಕ್ಕಬೇಕು, ಅದನ್ನು ಬಂಧನ ಮಾಡಬೇಕು, ನಮ್ಮ ಬದ್ಧತೆ ಇದೆ. ಸರ್, ಈಗ ಸುಮಾರು 20 ವರ್ಷದಿಂದ ಸೆಂಟ್ರೋ ರವಿ ಕಾರ್ಯಾಚರಣೆ ಮಾಡ್ತಾ ಇದ್ದಾನೆ ನಮ್ಮ ರಾಜ್ಯದಲ್ಲಿ. ಕಾಂಗ್ರೆಸ್ನವ್ರ ಕಾಲದಲ್ಲಿ ಬಿಟ್ಟಿಲ್ಲ, ಕಾಂಗ್ರೆಸ್ನವರೇ ಅದನ್ನು ಬೆಳೆಸಲಿಕ್ಕೆ ಕಾರಣ. ಹಾಗಾಗಿ ಆತ ಮುಂದುವರೆದಿದ್ದಾನೆ. ಅದನ್ನು ನಮ್ಮ ಸರ್ಕಾರದಲ್ಲಿ ಅದನ್ನ ಎಂಡ್ ಮಾಡ್ತೀವಿ, ಬಿಡೋದಿಲ್ಲ.